ಹನ್ನೆರಡು ಮಾರ್ಗವನ್ನು ಪತ್ರ ವಶಕ್ಕೆ ಹೊರಕಡೆಯವರು ಹೇಳಬೇಕಾಗಿ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ಕರಾವಳಿ ಕಲ್ಯಾಣ ಪರಿಷತ್ತು ಸೋಮೇಶ್ವರ ಶಕ್ತಿ ಕೇಂದ್ರ ಇದರ ವತಿಯಿಂದ ನಾಡ್ದು ನಾಳೆ ಅಲ್ಲ ನಾಡ್ದು ಶನಿವಾರ 18ರಂದು ಮಹಾಶಿವರಾತ್ರಿಯ ಪ್ರಯುಕ್ತ ಅಗ್ನಿಹೋತ್ರ ಮತ್ತು ಭಸ್ಮ ತಯಾರಿ ಯಜ್ಞವನ್ನು ಈ ಮೇಲಿನ ಸಂಘಟನೆ ವತಿಯಿಂದ ಸೋಮೇಶ್ವರ ದೇವಸ್ಥಾನದ ರುದ್ರಪಾದ ಇಲ್ಲಿ ನಡೆಸುವುದೆಂದು ಭಕ್ತಾದಿಗಳು ಸೇರಿಕೊಂಡು ತೀರ್ಮಾನಿಸಿದೆ. ಈ ಸೋಮೇಶ್ವರ ದೇವಸ್ಥಾನ ಈಶ್ವರ ಸಾನ್ನಿಧ್ಯ ಅಂತ ಹೇಳಿದರೆ ದೇವಸ್ಥಾನ ರುದ್ರಪಾದ ಗದಾತೀರ್ಥ ಈ ಮೂರು ಶಿವನ ಕಣ್ಣುಗಳಿದ್ದಂತೆ. ಇದನ್ನು ನಾವು ಅತಿಯಾದ ಶುದ್ಧಿ ಶ್ರದ್ಧೆಯಿಂದ ಭಕ್ತಿ ಪ್ರಧಾನವಾಗಿ ಕಂಡರೆ ಮಾತ್ರ ಆ ದೇವಸ್ಥಾನಕ್ಕೆ ನಾವೇನು ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸುತ್ತೇವೆಯೋ ಅದು ಸಾರ್ಥಕ ಆಗ್ತದೆ. ಯಾಕಂತ ಹೇಳಿದರೆ ಒಬ್ಬ ಮನುಷ್ಯನಿಗೆ ದೇಹದಲ್ಲಿ ಏನಾದರೂ ಅನಾರೋಗ್ಯ ಆದರೆ ಒಬ್ಬ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ಕಾಣುತ್ತಾನೆ. ಹಾಗೆ ದೋಷ ಪರಿಹಾರಕ್ಕೋಸ್ಕರ ಒಬ್ಬ ಭಕ್ತನು ದೇವಸ್ಥಾನಕ್ಕೆ ಹೋಗ್ತಾನೆ. ಆಗ ದೇವಸ್ಥಾನದ ಅಲ್ಲಿ ಆ ಪೂಜೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಡಾಕ್ಟ್ರಂತೆ ಅಲ್ಲಿಯ ಅರ್ಚಕರನ್ನು ಕಂಡು ಪೂಜೆ ಸಲ್ಲಿಸ್ತೇನೆ. ಇದು ಪವಿತ್ರವಾಗುವುದಾದರೆ ಈ ಮಹಾಶಿವರಾತ್ರಿಯ ದಿನ ಈ ಯಜ್ಞವನ್ನು ಮಾಡಿ ಭಕ್ತಾದಿಗಳಿಗೆ ಇದರಲ್ಲೊಂದು ತಿಳುವಳಿಕೆಯನ್ನು ಹುಟ್ಟಿಸುವುದೇ ಇದೊಂದು ಪ್ರಧಾನವಾಗಿದೆ. ಯಾಕಂತೇಳಿದರೆ ಇಂದಿನ ದಿನಗಳಲ್ಲಿ ಭಸ್ಮ ಕುಂಕುಮ ಇತ್ಯಾದಿಗಳು ಅಥವಾ ಗಂಧ ಇದನ್ನು ನಾವು ಮಾರ್ಕೆಟಿಂದ ತಂದು ಅದನ್ನು ಕಲಸಿ ಭಕ್ತಾದಿಗಳಿಗೆ ಪ್ರಸಾದ ಕೊಡ್ತೇವೆ. ಅದರಲ್ಲಿ ಕೆಮಿಕಲ್ ಬೇಡದೆಲ್ಲ ವಸ್ತುಗಳು ಇರುತ್ತವೆ. ಹಾಗಾದರೆ ಈ ಶಿವರಾತ್ರಿ ಒಂದು ಮಹತ್ವದವಾದ ದಿನ, ಜಾಗರಣೆ ಮಾಡುವಂಥ ಒಂದು ದಿನ. ಈ ಜಾಗರಣೆ ಮಾಡುವಾಗ ಇಂಥ ಪೂಜೆ ಅಥವಾ ಈ ಯಜ್ಞ ಅಥವಾ ಈ ಭಸ್ಮ ತಯಾರಿ ಅಥವಾ ಪ್ರಸಾದ ತಯಾರಿಗಳನ್ನು ಜನಗಳಿಗೆ ಮನದಟ್ಟು ಮಾಡಿಕೊಟ್ರೆ ಅದರಲ್ಲಿ ತುಂಬ ಫಲ ಸಿಗಬಹುದು. ಇನ್ನೊಂದು ವಿಷಯ ಏನಂತ ಹೇಳಿದರೆ ಇಲ್ಲಿ ಈ ಜಾಗರಣೆ ಯಾಕೆ ಬಂತು? ಒಬ್ಬ ಮನುಷ್ಯನಿಗೆ ವಿಷ ಪ್ರಾಸನ ಆದರೆ ಅಥವಾ ಹಾವು ಕಚ್ಚಿದರೆ, ಯಾವುದೇ ವಿಷ ಜಂತುಗಳು ಕಚ್ಚಿದರೆ ಆತನನ್ನು ನಾವು ಟ್ರೀಟ್ಮೆಂಟ್ ಆಗುವವರೆ ನಿದ್ದೆ ಮಾಡಲಿಕ್ಕೆ ಬಿಡಬಾರದು. ಯಾಕಂತೇಳಿದರೆ ಅದು ಬೇಗನೆ ಮಿದುಳಿಗೆ ಹೋಗ್ತದೆ ಅಂತ ಒಂದು ಉಂಟು. ಹಾಗೆ ಸಮುದ್ರ ಮಥನದ ಕಾಲದಲ್ಲಿ ಸಮುದ್ರ ಮಥನ ಆಗುವಾಗ ಹಲವು ಜಂತುಗಳು ಹೊರಗೆ ಎಸೆಯಲ್ಪಟ್ಟು ಸಂದರ್ಭದಲ್ಲಿ ಕಾರ್ಪೋಟಕ ಅಥವಾ ಈ ಸರ್ಪ ತನ್ನ ವಿಷವನ್ನು ಹೊರಗೆ ಕಕ್ಕಿದಾಗ ಈಶ್ವರನು ಏನಾದರೂ ನಾ ಈ ವಿಷ ಹೇಳ್ತೇವೆ ಬೇರೆ ಜಂತುಗಳಿಗೆ ಪ್ರಾಶನ ಆದರೆ ಅದು ಸಾಯಬಹುದೇ ಉದ್ದೇಶ ಇಟ್ಟುಕೊಂಡು ತಾನು ತನ್ನ ಬಾಯಿಯ ಮುಖೇನ ಅದನ್ನು ಹೀರಿಕೊಂಡಾಗ ಇದನ್ನು ಮನಗಂಡ ಪಾರ್ವತಿ ಮಾತೆಯು ಮುಂದಕ್ಕೆ ಈಶ್ವರನಿಗೆ ತೊಂದರೆ ಆಗಬೇಕು ಅಂತೇಳಿ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿ ಆಗ ಶ್ರೀಮನ್ನಾರಾಯಣ ಒಂದು ಆದೇಶ ಅನುವು ಮಾಡಿಕೊಟ್ಟ ಅಂತೇಳಿ ನೀನು ಗಂಟಲನ್ನು ಬಿಗಿಯಾಗಿ ಇಟ್ಟುಕೋ, ಆ ವಿಷ ಒಳಗೆ ಹೋಗದಾಗೆ ನೋಡಿಕೋ ಅಂತೇಳಿ. ಆವಾಗ ಅದನ್ನೇ ಮಾಡಿದಾಗ ಈಶ್ವರ ನಿದ್ರೆ ಮಾಡಬಾರ್ದಲ್ಲ, ಅದಕ್ಕೆ ಆಗಿ ಜಾಗಟೆ ಗಂಟೆ ಡಮರುಗ ಅದನ್ನೆಲ್ಲ ವಾದ್ಯ ಅಥವಾ ಡೋಲು ಇವುಗಳನ್ನು ಬಳಸಿ ಈಶ್ವರ ಮಲಗದಾಗೆ ಮಾಡಿದಂಥ ಒಂದು ಕಥೆ ಇದೆ. ಹಾಗೆ ಅಂದಿನ ದಿನವನ್ನು ನಾವು ಶಿವರಾತ್ರಿ ಅಂದ ಈಶ್ವರಿಗೆ ಸಂಬಂಧಪಟ್ಟದ್ದರಿಂದ ಮಹಾಶಿವರಾತ್ರಿ ಅಂತ ನಾವು ಅದನ್ನು ಆಚರಿಸ್ತಾ ಇದ್ದೇವೆ. ಅಂದು ಯಾರೆಲ್ಲ ಜಾಗರಣೆ ಮಾಡ್ತಾರ ಅಥವಾ ಈ ಯಜ್ಞದ ಮೂಲಕ ಏನು ನಾವು ಆ ಭಸ್ಮವನ್ನು ಪ್ರಯೋಗ ಮಾಡ್ತೇವೆ, ಭಸ್ಮವನ್ನು ಹಣೆಗೆ ಹಚ್ಚಿದ್ದೇವ, ಅದರಿಂದ ಎಲ್ಲ ರೋಗ ರುಜಿನಗಳು ದೂರ ಆಗ್ತದೆ ಅಂಥೇಳಿ ಪ್ರತೀತಿದೆ. ಇಷ್ಟು. ಇದನ್ನು ಮುಂದಕ್ಕೆ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಹಮ್ಮಿಕೊಂಡಿದೆ. ಮುಂದಕ್ಕೆ ನಮ್ಮ ಬಾಕಿ ವಿಷಯಗಳನ್ನು ನಮ್ಮ ಶರತ್ ಚಂದ್ರಗಟ್ಟಿಯವರು ಹೇಳಿಕ್ಕಿದ್ದಾರೆ. ಅಲ್ಲಿಗೆ ಆ ಅಗ್ನಿಹೋತ್ರದ ಮೂಲಕ ನಾವು ಯಜ್ಞವನ್ನು ನಡೆಸಿ ಆ ದೇಶಿ ಗೋವಿನ ಸಗಣಿಯನ್ನು ಒಣಗಿಸಿ ಮಾಡಿದಂಥ ಬೆರಣಿಯಲ್ಲಿ ಅದರ ಮೂಲಕ ಯಜ್ಞವನ್ನು ಅದಕ್ಕೆ ತುಳಸಿ ಬಿಲ್ವಪತ್ರೆ ಗಂಧ ಪಚ್ಚಕರ್ಪೂರ ಪನ್ನೀರು ಹಾಗೂ ತುಪ್ಪದೊಂದಿಗೆ ಅದನ್ನು ಉರಿಸಿ ಆ ಯಜ್ಞವನ್ನು ಮಾಡಿ ಆ ಭಸ್ಮವನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಆ ಶಿವರಾತ್ರಿಯಂದು ಆ ತಯಾರಿಸಿದ ಆ ಭಸ್ಮ ಪವಿತ್ರ, ಆ ಭಸ್ಮವನ್ನು ಧರಿಸಿದರೆ
ಅನೇಕ ರೋಗಗಳು ಮತ್ತು ಬಾಧೆಗಳು ದೂರ ಆಗ್ತವೆ. ಹಲವಾರು ವರ್ಷಗಳ ಹಿಂದೆ ನೀವು ನಿಮಗೆ ನೆನಪಿರ್ಬೋದು, ಹಲವಾರು ವರ್ಷಗಳ ಹಿಂದೆ ಮಧ್ಯಪ್ರದೇಶದ ಭೋಪಾಲಲ್ಲಿ ಒಂದು ಅನಿಲ ದುರಂತ ನಡೆಯಿತು. ಆ ಸಮಯದಲ್ಲಿ ಆ ಊರಿನ ಎಲ್ಲ ಜನರು ಹತರಾದರೂ ಕೂಡ ಒಂದು ಅಗ್ನಿಹೋತ್ರ ಮಾಡುತ್ತಿದ್ದಂಥ ಒಂದು ಕುಟುಂಬ ಅಲ್ಲಿ ಬದುಕುಳಿದಿದೆ. ಅದರಿಂದ ನಾವು ಈ ಗೋವು ಮತ್ತು ಅಗ್ನಿಹೋತ್ರದ ಮಹತ್ವವನ್ನು ನಾವು ಅರಿಬೋದು. ಈ ಯಜ್ಞದಲ್ಲಿ ಮತ್ತೊಂದು ವಿಷಯ, ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ಈ ಯಜ್ಞದಲ್ಲಿ ಭಾಗವಹಿಸುವಂಥ ಭಕ್ತಾದಿಗಳು ತಾವು ಕೈಯಾರೆ ಮಾಡಿದಂಥ ಬೆರಣಿಯನ್ನು ತಂದು ಅಲ್ಲಿ ಸ್ವತಃ ಅವರೇ ಅರ್ಪಿಸುವಂಥ ಒಂದು ಅವಕಾಶವಿದೆ ಅಲ್ಲಿ. ಹಾಗೆ ನಾಡು ಶನಿವಾರದಂದು ರಾತ್ರಿ ಸೂರ್ಯಾಸ್ತ, ಶನಿವಾರದಂದು ಸೂರ್ಯಾಸ್ತದ ವೇಳೆಗೆ ಸೋಮೇಶ್ವರದ ರುದ್ರಬಾಧೆಯ ಮೇಲೆ ಬಂದು ಅವರು ಯಜ್ಞದಲ್ಲಿ ಪಾಲ್ಗೊಳ್ಳಬಹುದು. ಸ್ವತಃ ಅವರೇ ಬೆರಣಿಯನ್ನು ಆ ಯಜ್ಞಕ್ಕೆ ಸಮರ್ಪಿಸಬಹುದು. ನಿಮಗೆ ಬೆರಣಿಯಲ್ಲಿ ಅದು ಸಿಗದೇ ಇದ್ದಲ್ಲಿ ಸಮೀಪದ ಗೋಶಾಲೆಗಳಿಗೆ ಹೋಗಿ ಅಲ್ಲಿಂದ ನೀವು ಪಡ್ಕೊಂಡು ಬಂದು ಅರ್ಪಿಸಬಹುದು. ಅಥವಾ ನೀವು ಆ ಯಜ್ಞಕ್ಕೆ ಬೇಕಾದಂಥ ತುಳಸಿ, ಬಿಲ್ವಪತ್ರೆ, ತುಪ್ಪ, ಪನ್ನೀರು ಇಂಥ ವಸ್ತುಗಳನ್ನು ಕೂಡ ನೀವು ಬಂದು ಸಮರ್ಪಿಸಬಹುದು. ಅಥವಾ ನೀವು ಆ ಜಾಗಕ್ಕೆ ಯಜ್ಞಕುಂಡದ ಬಳಿಗೆ ಬಂದು ಶಿವನಾಮ ಜಪವನ್ನು ಅಥವಾ ಶಿವಕ ಸಂಕೀರ್ತನೆಯನ್ನು ಮಾಡುತ್ತಾ ಕೂಡ ನೀವು ಅಲ್ಲಿ ಆ ಸೇವೆಯನ್ನು ಕಲಿಸಿ ಕೃತಾರ್ಥರಾಗಬಹುದು ಅಂತ ತಿಳಿಸ್ತಾ ಇದ್ದೇನೆ. ಆ ಭಸ್ಮವನ್ನು ರಚನೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವಾ? ಭಸ್ಮವನ್ನು ಅಲ್ಲಿ ತಯಾರು ಮಾಡಿದ ನಂತರ, ಅಂದರೆ ಮರುದಿನ ಸೂರ್ಯೋದಯದ ಸಮಯದಲ್ಲಿ ಯಜ್ಞಕುಂಡದ ಭಸ್ಮವನ್ನು ನಾವು ಸಂಗ್ರಹಿಸಿ ಇದೇ ನಮ್ಮ ಪಕ್ಕದಲ್ಲಿರುವ ಸೋಮೇಶ್ವರ, ಶ್ರೀ ಸೋಮನಾಥ ದೇವಸ್ಥಾನದ ಪಕ್ಕದಲ್ಲಿರುವ ಶ್ರೀ ಕ್ಷೇತ್ರ ಒಂಬತ್ತು ಕೆರೆಯಲ್ಲಿ ಅಲ್ಲಿಯ ಪರಿಶುದ್ಧ ನೀರಿನಿಂದ ಶುದ್ಧಗೊಳಿಸಿ ಅದನ್ನು ಪುನಃ ಸಂಸ್ಕರಿಸಿ ಪರಿಶುದ್ಧ ಭಸ್ಮವನ್ನು ತಯಾರಿಸಿ ಭಕ್ತಾದಿಗಳಿಗೆ ನಾವು ಹಂಚುತ್ತೇವೆ. ಭಸ್ಮವನ್ನು ಹಂಚುವ ದಿನವನ್ನು ವಾಟ್ಸಪ್ ಸಂದೇಶದ ಮೂಲಕ ತಿಳಿಸಲಾಗುವುದು. ಅದಕ್ಕಾಗಿ ಯಜ್ಞ ನಡೆಯುವ ಸ್ಥಳದಲ್ಲಿ ಇರಿಸಲಾಗುವ ಪುಸ್ತಕದಲ್ಲಿ ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಬರೆದರೆ ತುಂಬ ಉತ್ತಮ. ಎಲ್ಲ ಭಕ್ತಾದಿಗಳು ಮುಖ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ, ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಯಾವುದೇ ಶುಲ್ಕವನ್ನು ಕೊಡಬೇಕಾಗಿಲ್ಲ ಅಥವಾ ಯಾವುದೇ ಕಾಣಿಕೆಯನ್ನು ಯಜ್ಞಸ್ಥಳದಲ್ಲಿಯೋ ಹಾಕಬೇಕಾಗಿಲ್ಲ. ಇದು ಕೇವಲ ಲೋಕ ಕಲ್ಯಾಣಕ್ಕಾಗಿ ಮಾತ್ರ, ಹಾಗೂ ಸೋಮನಾಥನ ಅನುಗ್ರಹ ಎಲ್ಲರಿಗೂ ಸಿಗಲಿ ಎನ್ನುವ ಉದ್ದೇಶದಿಂದ ಈ ಯಜ್ಞವನ್ನು ನಾವು ನಡೆಸ್ತಾ ಇದ್ದೇವೆ. ಭಕ್ತ ಬಾಂಧವರಿಗೆ ಮುಂದೆ ಬರುವ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ, ದಿನಾಂಕ 18/2/2023 ಸೂರ್ಯಾಸ್ತ ನಂತರ ನಡೆಯುವಂತಹ ಅಗ್ನಿಹೋತ್ರ ಯಾಗದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ, ತನುಮನದಿಂದ ಭಾಗಿಯಾಗಿ, ನಾವು ಮೊದಲೇ ಇವರು ಹೇಳಿದಾಗೆ ಧನದ ನಾವು ಇದು ಮಾಡ್ತಾ ಇಲ್ಲ, ತನುಮನದಿಂದ ಭಕ್ತಿಪೂರ್ವಕವಾಗಿ ನಾವು ಭಾಗಿಯಾಗಿ ಈ ಒಂದು ಹೋಮದ ಒಂದು ಏನು ನಮಗೆ ಫಲ ಸಿಗ್ತದ, ಒಳ್ಳೆ ಸಕಾರಾತ್ಮಕ ಚಿಂತನೆಯಲ್ಲಿ ಹೋಮದ ಪುಣ್ಯ ಫಲವನ್ನು ಎಲ್ಲರೂ ಕೂಡ ಅನುಭವಿಸುವ ಹಾಗೆ ಆಗಲಿ. ಹಿಂದೆ ಋಷಿಮುನಿಗಳು ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜ್ಞ ತಪಸ್ಸುಗಳನ್ನು ಆಚರಿಸ್ತಾ ಇದ್ರು. ಆದರೆ ಇಂದಿನ ಪ್ರಸ್ತುತ ನಮ್ಮ ಇಂದಿನ ಸನ್ನಿವೇಶದಲ್ಲಿ ಅದು ಸ್ವಲ್ಪ ಕಷ್ಟ ಸಾಧ್ಯ ಆಗಿರ್ಬೋದು. ಆದರೆ ಕೂಡ ದೇವಸ್ಥಾನಗಳಲ್ಲಿ ನಡೆಯುವಂತಹ ಇಂತಹ ಯಾಗ ಯಜ್ಞಗಳಿಗೆ ಆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಕೂಡ ಪಾಲುದಾರರಾಗಿ ಆ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಭಾಗವಹಿಸಿದಾಗ ಆ ಶಿವನಲ್ಲಿ ನಾವು ಲೀನವಾಗಬೇಕಂತ ಏನು ನಮ್ಮ ಸಂಕಲ್ಪ ಇದೆಯೋ ಆ ಸಂಕಲ್ಪ ನೆರವೇರಿದಂತಾಗ್ತದೆ. ಈಗ ರುದ್ರಪಾದೆಯ ಆ ಒಂದು ಪ್ರಸ್ತುತ ಸ್ಥಳದಲ್ಲಿ ನಾವು ಈ ಯಾಗವನ್ನು ಮಾಡೋದ್ರಿಂದ ಅಲ್ಲಿ ಶಿವನ ಒಂದು ಸಾನ್ನಿಧ್ಯ ಇರುವಂತಹ ಒಂದು ಸ್ಥಳ ಅದು. ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಅಲ್ಲಿ ಆ ಯಾಗವನ್ನು ಮಾಡು, ಯಾಗದಲ್ಲಿ ಭಾಗವಹಿಸಿದ್ರೆ ಸಾಕು, ಆವಾಗ ಆ ಪುಣ್ಯದ ಇದರಿಂದಾಗಿ ನಮ್ಮ ಇಡೀ ಲೋಕಕ್ಕೆ ಏನು ಕಂಟಕ ಒದಗಿ ಬಂದಿದೆಯೋ ಆ ಕಂಟಕ ದೂರವಾಗುವಂತಹ ಸನ್ನಿವೇಶಗಳು ಬಹಳಷ್ಟಿದೆ. ನಮಗೊಂದು ಸ್ವಂತವಾಗಿ ನಮಗೆ ಪೂಜೆ ಯಾಗಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಈ ಯಾಗದಲ್ಲಿ ನಾವು ಭಾಗವಹಿಸಬೇಕು. ಜಾತಸ್ಯಂ ಮರಣಂ ಧ್ರುವಂ, ಅಂದರೆ ನಾವು ಹುಟ್ಟಿದ ಮನುಷ್ಯನಿಗೆ ಸಾವು ಖಚಿತ, ನಾವು ಬದುಕ್ತೇವೆ, ನಮ್ಮ ಬದುಕು ಒಂದು ಜಟಕಾಬಂಡಿ ಥರ ಹೋಗ್ತಾ ಇದೆ. ಆದರೆ ಯಾವಾಗ ಏನಾಗ್ತದೆ ಅಂತೇಳಿ, ಯಾವ ಸಂದರ್ಭದಲ್ಲಿ ನಮಗೆ ಏನಾಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ನಾವು ಜೀವಿತಾವಧಿಯಲ್ಲಿ ಇದ್ದಷ್ಟು ಕಾಲ ಪರರಿಗೆ ಉಪಕಾರವನ್ನು ಮಾಡ್ತಾ ಒಳ್ಳೆ ರೀತಿಯಲ್ಲಿ ಅವರ ನೋವಿನೊಂದಿಗೆ ನಾವು ಸ್ಪಂದಿಸುತ್ತಾ ಸಮಸ್ಯೆಗಳಿಗೆ ಪರಿಹಾರ ಏನು ನಮ್ಮಿಂದ ಆದಷ್ಟು ಪರಿಹಾರವನ್ನು ಮಾಡ್ತಾ ಸಂತೋಷವನ್ನು ಹಂಚುತ್ತಾ ಸಕಾರಾತ್ಮಕ ಬಾಳನ್ನು ನಾವೆಲ್ಲರೂ ಬಾಳಬೇಕಾಗ್ತದೆ. ಸದಾ ಭಕ್ತಿಯಿಂದ, ಭಕ್ತಿ ಸಂಕೀರ್ತನೆಗಳಿಂದ ಅಮರತ್ವದ ಕಡೆಗೆ
ಆ ಶಿವನಲ್ಲಿ ನಾವು ಲೀನವಾಗುವಂತಹ ಮೋಕ್ಷದ ಕಡೆಗೆ ನಾವು ಹೋಗುವಂತಹ ದಾರಿ ಸುಗಮವಾಗಿಯೂ ಇದೊಂದು ನಮಗೆ ಸುವರ್ಣಾವಕಾಶ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿಕೊಂಡು ಭಕ್ತಿಯಿಂದ ಆ ಅಗ್ನಿಹೋತ್ರಕ್ಕೆ ಏನು ನಾವು ಅರ್ಪಿಸಬೇಕು ಮನಪೂರ್ವಕವಾಗಿ ಭಕ್ತಿಯಿಂದ ಅರ್ಪಿಸಿ ನಾವು ಧನ್ಯರಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ.